ಬೆಳಗಾವಿ ಗ್ರಾಮೀಣದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಕಾಂಗ್ರೆಸ್ ಟಿಕೆಟ್ ಖಚಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಹೆಬ್ಬಾಳ್ಕರ್ ಪ್ರಚಾರ ಇದೆಯಲ್ಲ ಭರ್ತಿಯಾಗಿ ನಡೆದಿದ್ದಾರೆ. ಇಂದು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಿಂಡಲಗ ಗಣಪತಿ ಸುಳೆಬಾವಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸೊ ಬಳಿಕ ವಾಹನದಲ್ಲಿ ತೆರಳಿದ್ದಾರೆ. ಸೊ ಪ್ರಚಾರವನ್ನು ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಇರುವಂಥ ಸಂದರ್ಭದಲ್ಲಿ ಈಗ ಫುಲ್ ಆ್ಯಕ್ಟಿವ್ ಆಗ್ತಾ ಇದ್ದಾರೆ, ಅದರಲ್ಲೂ ಬೆಳಗಾವಿ ವಿಶೇಷವಾಗಿ. ಸೊ ಬೆಳಗಾವಿ ಗ್ರಾಮೀಣದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಕಾಂಗ್ರೆಸ್ ಟಿಕೆಟ್ ಖಚಿತವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೆಬ್ಬಾಳ್ಕರ್ ಅವರ ಪ್ರಚಾರ ಇದೆಯಲ್ಲ ಭರ್ಜರಿ ಸಾಗ್ತಾ ಇದೆ. ಸೊ ಇವತ್ತು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಿಂಡಲಗ ಗಣಪತಿ ಸುಳೆಬಾವಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸೊ ಪೂಜೆಯನ್ನು ಸಲ್ಲಿಸಿದ ಬಳಿಕ ತೆರೆದ ವಾಹನದಲ್ಲಿ ಪ್ರಚಾರವನ್ನು ಆರಂಭಿಸಿದರು. ಎಲ್ಲ ನಮ್ಮ ಭಯಗಳು ಕೂಡ ಇವತ್ತು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಹಳ ಹುರುಪಿನಿಂದ, ಬಹಳ ಶಕ್ತಿಯಿಂದ, ಬಹಳಷ್ಟು ಕಾನ್ಫಿಡೆನ್ಸ್ ನಿಂದ ಇಡೀ ಕ್ಷೇತ್ರದ ಜನರ ಮನೆ ಮಗಳಾಗಿ ಕೆಲಸ ಮಾಡಿದ್ದೀನಿ. ಆ ಕೆಲಸವನ್ನ ನಿಮ್ಮ ಒಂದು ಸೇವೆ ಮಾಡಿದ್ದೀನಿ ಅಂತ ಇಟ್ಕೊಂಡು ಇವತ್ತು ಇಡೀ ಕ್ಷೇತ್ರದಲ್ಲಿ ಸುತ್ತಾಡ್ಲಿಕ್ಕೆ ನಿಮ್ಮ ಆಶೀರ್ವಾದವೇ ನನ್ನ ಬಲ. ಕರ್ನಾಟಕ ನಾಡಿನ ಸಮಸ್ತ ನನ್ನ ಬಂಧು ಬಾಂಧವರಿಗೆ, ಬೆಳಗಾವಿ ಜಿಲ್ಲೆ ಬೆಳಗಾವಿ ಗ್ರಾಮೀಣ ಜನರ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಹೊಸ ವರ್ಷ ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೀವನದಲ್ಲಿ ಕಹಿ ಬೇವು ಬೆಲ್ಲ ಸಿಹಿ ಎರಡು ಸಮಾನವಾಗಿ ಸ್ವೀಕಾರ ಮಾಡುವಂಥ ನಮ್ಮ ಇವತ್ತು ನಮ್ಮ ಸುಳೆಬಾವಿ ಮಹಾಲಕ್ಷ್ಮಿಯ ದರ್ಶನವನ್ನು ಪಡೆದು ಮುಂಬರುವಂಥ 2023 ಚುನಾವಣಾ ಪ್ರಚಾರಕ್ಕೆ ಮನೆಯಾಗ್ತಾ ಇದ್ದೀನಿ. ಇವತ್ತಿನಿಂದ ಪ್ರಚಾರದಲ್ಲಿ ತುಂಬೋಣ ಅಂತ ಹೇಳಿ ಎಲ್ಲ ಗುರು ಹಿರಿಯರ ಆಶೀರ್ವಾದ ಮತ್ತು ಸುಳೆಬಾವಿ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದು ಇವತ್ತು ಪ್ರಚಾರವನ್ನು ವಿಧಿತವಾಗಿ ಪ್ರಾರಂಭ ಮಾಡ್ತೇನೆ. ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷ ಮತ್ತು ಯುಗಾದಿ ಹಬ್ಬ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.